ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಯಲ್ಲಿ ಇವತ್ತು 15,000 ಕೋಟಿಯ ಯೋಜನೆಗೆ ಚಾಲನೆಯನ್ನ ನೀಡಲಿದ್ದಾರೆ. ಹತ್ತಾರು ವಿಶೇಷತೆಗಳನ್ನ ಹೊಂದಿರುವಂತಹ ಒಂದಷ್ಟು ವಿಶೇಷತೆಗಳಿಗೆ ಇವತ್ತು ಸಾಕ್ಷಿ ಆಗ್ತಾ ಇದೆ. ಅಯೋಧ್ಯೆ ಲತಾ ಮಂಗೇಶ್ಕರ್ ಚೌಕ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇರುವುದನ್ನು ನಾವೀಗಾಗಲೇ ಗಮನಿಸಬಹುದು. ಜನರತ್ತ ಕೈ ಬೀಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಕೇವಲ ಮಂದಿರ ಮಾದರಿಯ ಏರ್ಪೋರ್ಟ್ ಮಾತ್ರ ಅಲ್ಲ, ಅತ್ಯಾಧುನಿಕ ರೈಲ್ವೆ ಸ್ಟೇಷನ್ನ ಉದ್ಘಾಟನೆ ಮಾತ್ರ ಅಲ್ಲ, ಇವತ್ತು ರೋಡ್ ಶೋವನ್ನು ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಅನೇಕ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನು ಕೂಡ ನೆರವೇರಿಸಲಿದ್ದಾರೆ. ಜೊತೆಗೆ ಹೊಸ ರಸ್ತೆಗಳ ಉದ್ಘಾಟನೆಯನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಲಿದ್ದಾರೆ. ಮಂದಿರ ಮಾದರಿಯ ಏರ್ಪೋರ್ಟ್ನ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಅನೇಕ ಕಾಮಗಾರಿಗಳಿಗೆ ಚಾಲನೆಯನ್ನು ನೀಡಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಕೂಡ ಮಾತನಾಡಲಿದ್ದಾರೆ. ಜೊತೆಗೆ ಈಗಾಗಲೇ ರೈಲ್ವೆ ನಿಲ್ದಾಣದ ಉದ್ಘಾಟನೆಯನ್ನು ಕೂಡ ಅವರು ನೆರವೇರಿಸಿದ್ದಾರೆ. ಪ್ರಮುಖವಾಗಿ 8 ರೈಲುಗಳಿಗೆ ಹಸಿರು ನಿಶಾನೆಯನ್ನು ತೋರಿಸಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಇವತ್ತು 15,000 ಕೋಟಿ ಯೋಜನೆಗೆ ಚಾಲನೆಯನ್ನು ನೀಡಲಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಅಯೋಧ್ಯೆಯನ್ನು ಪ್ರವಾಸ ತಾಣವಾಗಿ ಅದರ ಜೊತೆಗೆ ಆಧ್ಯಾತ್ಮಿಕ ಕೇಂದ್ರವನ್ನಾಗಿ ಮಾಡುವಂತಹ ಹಿನ್ನೆಲೆಯಲ್ಲಿ ವಿಶ್ವ ದರ್ಜೆಗೆ ಏರಿಸುವಂತಹ, ವಿಶ್ವ ಮಾನ್ಯತೆಯನ್ನು ಪಡೆದಿರುವಂತಹ ಸೌಲಭ್ಯಗಳನ್ನು ನೀಡುವಂತಹ ಒಂದು ಪ್ರಯತ್ನ ಅಂತಲೇ ಈಗಾಗಲೇ ಚರ್ಚೆಯನ್ನು ಮಾಡಲಾಗ್ತಾ ಇದೆ, ವಿಶ್ಲೇಷಣೆಗಳು ನಡೀತಾ ಇದೆ. ಅಯೋಧ್ಯೆಯ ಲತಾ ಮಂಗೇಶ್ಕರ್ ಚೌಕ್ ಇದು. ಈ ಒಂದು ಲತಾ ಮಂಗೇಶ್ಕರ್ ಚೌಕ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಅಲ್ಲಿ ಇದ್ದು ಎಲ್ಲ ಜನರತ್ತ ಕೈ ಬೀಸ್ತಾ ಇದ್ದಾರೆ. ಜೊತೆಗೆ ಅಲ್ಲಿದ್ರ ವಿಶೇಷತೆ ಏನು, ಏನು ಆಗಿದೆ, ಅದರಲ್ಲಿ ಏನೆಲ್ಲ ಮಾಹಿತಿಗಳಿದೆ ಅನ್ನೋದ್ರ ಬಗ್ಗೆ ಕೂಡ ಅವರು ಮಾಹಿತಿಯನ್ನು ಪಡ್ಕೊಳ್ತಾ ಇರುವಂತಹ ದೃಶ್ಯಗಳನ್ನು ನಾವೀಗಾಗಲೇ ಗಮನಿಸ್ತಾ ಇದ್ದೀವಿ. ಸಂಗೀತ ಸಾಮ್ರಾಜ್ಞಿ ಆಗಿರುವಂತಹ ಲತಾ ಮಂಗೇಶ್ಕರ್ ಅವರ ಹೆಸರಿನಲ್ಲಿರುವಂತಹ ಒಂದು ಸರ್ಕಲ್ ಇದು, ಲತಾ ಮಂಗೇಶ್ಕರ್ ಚೌಕ್. ಗಾನ ಸಾಮ್ರಾಜ್ಞಿ ಆಗಿರುವಂತಹ ಲತಾ ಮಂಗೇಶ್ಕರ್ ಅವರ ಕಂಠಸಿರಿಗೆ ಮನಸೋಲದವರೇ ಇಲ್ಲ. ಅಂತಹ ಒಂದು ಗಾನ ಲೋಕದ ಗಾಯಕಿಗೆ ಒಂದು ಅರ್ಪಣೆಯನ್ನು ಮಾಡಲಾಗಿದೆ ಈ ಚೌಕನ್ನು, ಅಂದರೆ ಈ ಸರ್ಕಲನ್ನು ಲತಾ ಮಂಗೇಶ್ಕರ್ ಚೌಕ್ ಅಂತ ಹೆಸರನ್ನು ಕೂಡ ಇಡಲಾಗಿದೆ. ಸಂಗೀತಕ್ಕೆ ಸಂಬಂಧಪಟ್ಟಂತಹ ವೀಣೆಯನ್ನು ಕೂಡ ಇಲ್ಲಿ ಇಟ್ಟಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ಸಂಗೀತದ ಉಪಕರಣದಲ್ಲಿ ಪ್ರಮುಖವಾದದ್ದು ಅದನ್ನು ಕೂಡ ಇಲ್ಲಿ ಇಟ್ಟು ಅವರಿಗೆ ಒಂದು ಗೌರವವನ್ನು ಸಲ್ಲಿಸುವಂತಹ ಲತಾ ಮಂಗೇಶ್ಕರ್ ಚೌಕ್ ಇದು. ಲತಾ ಮಂಗೇಶ್ಕರ್ ಚೌಕ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿರುವಂತಹ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಗಮನಿಸಿ ಅಲ್ಲಿ ಜನರತ್ತ ಕೈ ಬೀಸ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸಬಹುದು. ಪ್ರಮುಖವಾಗಿ ಇವತ್ತು ಒಂದು ಕಡೆ ರೈಲು ನಿಲ್ದಾಣದ ಉದ್ಘಾಟನೆಯಾಗಿದೆ, ಅಷ್ಟು ಮಾತ್ರ ಅಲ್ಲ, ರೈಲು ನಿಲ್ದಾಣದ ಉದ್ಘಾಟನೆಯಾದ ನಂತರ ಇನ್ನು ಹೊಸ ರಸ್ತೆಗಳ ಉದ್ಘಾಟನೆ ಆಗಿರ್ಬೋದು, ಜೊತೆಗೆ ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣದ ಲೋಕಾರ್ಪಣೆ ಆಗಿರ್ಬೋದು, ಸಾರ್ವಜನಿಕ ಸಭೆಯನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈಗಾಗಲೇ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಯೋಜನೆಗಳ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನು ಪ್ರಧಾನಮಂತ್ರಿ ನೆರವೇರಿಸುವವರಿದ್ದಾರೆ. 2,183 ಕೋಟಿ ರೂಪಾಯಿ ವೆಚ್ಚದ ಗ್ರೀನ್ ಫೀಲ್ಡ್ ಟೌನ್ಶಿಪ್ ಯೋಜನೆಗೆ ಅಡಿಗಲ್ಲು ಹಾಕಲಿದ್ದಾರೆ. ಹಾಗೆಯೇ ನವೀಕರಣಗೊಂಡಿರುವ ನಯಾಘಾಟ್ನಿಂದ ಲಕ್ಷ್ಮಣ ಘಾಟ್ವರೆಗೆ ನಿರ್ಮಾಣಗೊಂಡಿರುವಂತಹ ದೀಪೋತ್ಸವ ಸ್ಥಳ ಆಗಿರ್ಬೋದು, ಪ್ರವಾಸಿಗರ ಪಥವಾದಂತಹ ರಾಮ್ ಕಿ ಪೌಡಿನಿಂದ ರಾಜ್ಘಾಟ್, ರಾಜ್ಘಾಟ್ನಿಂದ ರಾಮಮಂದಿರ ರಸ್ತೆ ಸೇರಿ ಅಯೋಧ್ಯೆಯಲ್ಲಿ ಈಗಾಗಲೇ 4 ಹೊಸ ರಸ್ತೆಗಳನ್ನು ಕೂಡ ಪ್ರಧಾನಿ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಅದರಲ್ಲಿ ರಾಮಪಥ, ಭಕ್ತಿಪಥ, ಧರ್ಮಪಥ, ಶ್ರೀರಾಮ ಜನ್ಮಭೂಮಿ ಪಥ, ಜೊತೆಗೆ ಅಯೋಧ್ಯೆಗೆ ಸಂಪರ್ಕವನ್ನು ಕಲ್ಪಿಸುವ ಲಖನೌ ಅಯೋಧ್ಯೆ ಹೈವೇ, ಅಯೋಧ್ಯೆ ಬೈಪಾಸ್, ವಾರಣಾಸಿ ಬೈಪಾಸ್, ಖುತಾರ್ ಲಖೀಂಪುರ ಹೈವೇಗಳನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣವನ್ನು ಕೂಡ ಅವರು ಲೋಕಾರ್ಪಣೆಗೊಳಿಸಲಿದ್ದಾರೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದು, ಅಲ್ಲಿಗೆ ತೆರಳಿರುವಂತಹ ಮೋದಿ ವಿಮಾನ ನಿಲ್ದಾಣವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಈಗಾಗಲೇ ನಾವು ನೋಡಿದ್ವಿ 15 ಕಿಲೋಮೀಟರ್ ರೋಡ್ ಶೋನಲ್ಲಿ ಕೂಡ ಅವರು ಪಾಲ್ಗೊಂಡಿದ್ದರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.